ನಟ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಕೋರ್ಟ್ ನಾಳೆ ಮಧ್ಯಾಹ್ನ 12:30 ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಇನ್ನಿತರ ಆರೋಪಿಗಳ ಅರ್ಜಿಯೂ ಕೂಡ ವಿಚಾರಣೆ ನಾಳೆ ಮಧ್ಯಾಹ್ನ 12:30 ವಿಚಾರಣೆ ಮುಂದೂಡಿಕೆಯಾಗಿದೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ನಿರಾಸೆ ಆಯಿತು. ಇವತ್ತು ದರ್ಶನ ಪರ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ರು ವಕೀಲ ಸಿವಿ ನಾಗೇಶ್. ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ವಾದ ಮಂಡಿಸಿದ್ರು ಸಿವಿ ನಾಗೇಶ್. ದರ್ಶನ್ ತಪ್ಪಿತಸ್ಥನಲ್ಲ ಅಂತ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು. ನಾಳೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಳೆ ನಿರ್ಧಾರವಾಗಲಿದೆ ದರ್ಶನ್ನ ಜಾಮೀನು ಭವಿಷ್ಯ. 12:30 ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಟೆನ್ಷನ್ನಲ್ಲಿನೇ ಬಳ್ಳಾರಿ ಜೈಲಲ್ಲಿ ಕಾಲ ಕಳೀತಾ ಇರುವಂತಹ ದರ್ಶನ್. ಕೋರ್ಟಲ್ಲಿ ವಾದ ಆರಂಭ ಆದಾಗಿಂದಲೂ ಕೂಡ ಟಿವಿಯಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ದರ್ಶನ್ ಪಡೀತಾ ಇತ್ತು. ಇವತ್ತಾದರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್ನಲ್ಲಿ ಟಿವಿ ನೋಡ್ತಾ ಇತ್ತು, ಮಾಧ್ಯಮಗಳಲ್ಲಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇತ್ತು. ಸೆಲ್ನಲ್ಲೇ ಕುಳಿತು ವಾದ ವಿವಾದದ ಮಾಹಿತಿಯನ್ನು ಪಡೆದುಕೊಡ್ತಾ ಇದ್ದಂತಹ ದರ್ಶನ್ಗೆ ಈಗ ಮತ್ತೆ ನಿರಾಸೆ ಆಗಿದೆ. ನಾಳೆ ಮಧ್ಯಾಹ್ನ 12:30 ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ ಪರವಾಗಿ ಸಿವಿ ನಾಗೇಶ್ ಅವರಿಂದ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡಲಾಯಿತು. ಚಾರ್ಜ್ಶೀಟ್ ಅಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ವಾದ ಮಂಡನೆ ಮಾಡಿದ್ರು ಸಿವಿ ನಾಗೇಶ್. ದರ್ಶನ್ ಪವಿತ್ರ ಜೊತೆ ಇನ್ನಿತರ ಆರೋಪಿಗಳ ಅರ್ಜಿಯು ವಿಚಾರಣೆ ಆಗುತ್ತೆ. ನಾಳೆ 12:30 ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 12:30 ಮತ್ತೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ನಾಳೆ ದರ್ಶನ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತಿನ ಕೋರ್ಟ್ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡೋದಕ್ಕೆ ದರ್ಶನ್ ಬಹಳಷ್ಟು ಟೆನ್ಷನ್ ನಲ್ಲಿದ್ರು. ಎಲ್ಲ ವಾದಗಳನ್ನ ಆಲಿಸ್ತಾ ಇದ್ರು ಮಾಧ್ಯಮಗಳಲ್ಲಿ, ಟಿವಿಯನ್ನ ನೋಡ್ತಾ ಇವತ್ತಾದರೂ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಅಲ್ಲಿ ಕಾಲ ಕಳೀತಾ ಇದ್ದಂತಹ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ಸಹಜವಾಗಿ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ನಿರಾಸೆ. ಸಿವಿ ನಾಗೇಶ್ ಅವರ ಕಡೆಯಿಂದ ಪ್ರಬಲವಾದಂತಹ ವಾದ ಮಂಡನೆಯಾಯಿತು ದರ್ಶನ್ ಪರವಾಗಿ. ಅನೇಕ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೋರ್ಟ್ ಮುಂದಿಟ್ಟಿದ್ದಾರೆ ಸಿವಿ ನಾಗೇಶ್. ಇದೊಂದು ಕೆಟ್ಟ ತನಿಖೆ ಅಂತ ವಾದ ಮಂಡನೆ ಮಾಡಿದ್ರು. ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಸಿವಿ ನಾಗೇಶ್ ದರ್ಶನ್ ತಪ್ಪಿತಸ್ಥನಲ್ಲ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿ ಸುದೀರ್ಘವಾದಂತಹ ವಾದ ಮಂಡನೆ ಆಯಿತು ಸಿವಿ ನಾಗೇಶ್ ಅವರ ಕಡೆಯಿಂದ. ವಾದ ಆಲಿಸಿದಂತ ಕೋರ್ಟ್ ನಾಳೆ ಮಧ್ಯಾಹ್ನ 12:30 ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ದರ್ಶನ್ ಪವಿತ್ರ ಸೇರಿದಂತೆ ಉಳಿದ ಆರೋಪಿಗಳ ಅರ್ಜಿಯನ್ನು ಕೂಡ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಮತ್ತೆ ಇನ್ನಷ್ಟು ಡೀಟೇಲ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ರಮೇಶ್ ಬೆಂಗಳೂರಿಂದ ಲೈವ್ ನಲ್ಲಿದ್ದಾರೆ, ಬಳ್ಳಾರಿಯಿಂದ ನರಸಿಂಹಮೂರ್ತಿ ಲೈವ್ ನಲ್ಲಿದ್ದಾರೆ. ರಮೇಶ್, ಒಂದು ಕಡೆ ಒನ್ ಆಫ್ ದಿ ಬೆಸ್ಟ್ ಚಾರ್ಜ್ಶೀಟ್ ಅಂತ ಜಡ್ಜ್ ಹೇಳಿದ್ರು, ಎಸ್ ಪಿ ಪಿ ಅವರು ಕೂಡ ಹೇಳಿದ್ರು ಚಾರ್ಜ್ಶೀಟ್ ಸಲ್ಲಿಕೆ ಆದಾಗ, ಇವತ್ತು ಸಿವಿ ನಾಗೇಶ್ ಅವರು ಹೇಳಿರುವಂಥದ್ದು ಕೆಟ್ಟ ತನಿಖೆ ಇದು ಅಂತ ವಾದ ಮಂಡನೆ ಮಾಡಿದ್ರು. ಒಂದು ರೀತಿಯಾಗಿ ತುಂಬಾ ಹೈ ವೋಲ್ಟೇಜ್ ಆದಂತಹ ವಾದ ಮಂಡನೆ ಇತ್ತು ಸಿವಿ ನಾಗೇಶ್ ಅವರ ಕಡೆಯಿಂದ ಇವತ್ತು. ಖಂಡಿತ ಅರುಣ್, ಅಂದರೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಲಿಕ್ಕೆ ಹಿರಿಯ ವಕೀಲರಾದಂಥ ಸೀನಿಯರ್ ಕ್ರಿಮಿನಲ್ ಅಡ್ವೊಕೇಟ್ ಆಗಿರುವಂಥ ಸಿ ವಿ ನಾಗೇಶ್ ಅವರು ಬರ್ತಾರೆ. ಅದರ ನಿರೀಕ್ಷೆಯಂತೆ ಅವರು ಸಾಮಾನ್ಯವಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ನಡೆದಂಥ ಒಂದಷ್ಟು ಲೋಪದೋಷಗಳನ್ನು ಇಟ್ಟುಕೊಂಡೇ ಅವರು ಆರ್ಗ್ಯುಮೆಂಟ್ ಮಾಡ್ತಾರಂತ ನಿರೀಕ್ಷೆಗಳಿತ್ತು. ಆ ನಿಟ್ಟಿನಲ್ಲಿ ಚಾರ್ಜ್ಶೀಟನ್ನು ಅತ್ಯಂತ ಅದ್ಭುತವಾಗಿ ಅವರು
ಓದ್ಕೊಂಡು ಬಂದಂತೆ ಕಾಣ್ತಾ ಇತ್ತು. ಎಲ್ಲೆಲ್ಲಿ ಮಿಸ್ಟೇಕ್ಗಳಾಗಿದೆ ಆ ಮಿಸ್ಟೇಕ್ಗಳನ್ನು ಹುಡುಕಿ ಹುಡುಕಿ ಪೊಲೀಸರು ಇದೊಂದು ಕೆಟ್ಟ ತನಿಖೆಯನ್ನು ಮಾಡಿದ್ದಾರೆ, ಸಾಕ್ಷಿಗಳನ್ನು ಸಂಗ್ರಹ ಅಂದರೆ ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಂದರೆ ಟೈಮ್ ಬೈ ಟೈಮ್ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಅಂದರೆ ಅದರಲ್ಲಿ ಪ್ರಮುಖವಾಗಿ ದರ್ಶನನ್ನು ಅಂದರೆ ಜೂನ್ 8 ಮರ್ಡರ್ ಆಗುತ್ತೆ, ಜೂನ್ 8 ಮಧ್ಯರಾತ್ರಿಯೇ ಪೊಲೀಸರಿಗೆ ಎಲ್ಲವೂ ಮಾಹಿತಿ ಇರ್ತದೆ. ಆದರೆ ಎಲ್ಲ ಒಂದು ಕಡೆ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಅಂದರೆ ಈ ಒಂದು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ 3-4 ದಿನಗಳ ಕಾಲ ವೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹದ್ದು. ಎಲ್ಲವೂ ಗೊತ್ತಿದ್ರೆ ಯಾಕೆ ಈ ರೀತಿಯಾದಂತಹ ಒಂದು ತಡವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಮತ್ತೆ ಇಲ್ಲಿ ಇಲ್ಲ ಒಂದು ಕಡೆ ಯಾರೋ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದು ಹಣಕಾಸಿನ ವಿಚಾರಕ್ಕೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ PSI ವಿನಯರಿಗೆ ಮಾಹಿತಿ ಬರುತ್ತೆ. ಅದಾದ ನಂತರ 11 ದರ್ಶನನ್ನು ಅರೆಸ್ಟ್ ಮಾಡ್ತಾರೆ, ಕೆಲವರು 10 ಹೋಗಿ ಸರೆಂಡರ್ ಆಗ್ತಾರೆ, ಸರೆಂಡರ್ ಆದಂತಹ ಹೇಳಿಕೆಗಳನ್ನ ಕೊಡ್ತಾರೆ. ಹೇಳಿಕೆ ಕೊಟ್ಟಾದಂತ 12 ಪಟ್ಟಣಗೆರೆ ಶೆಡ್ಡಿಗೆ ಹೋಗಿ ಅವರೇನು ಮಹಜರನ್ನ ಮಾಡ್ತಾರೆ. ಅಲ್ಲಿ ಒಂದಷ್ಟು ಕ್ರೈಮ್ ಸ್ಪಾಟ್ ಅಲ್ಲಿ ಸಾಕ್ಷಿಗಳನ್ನ ಏನೋ ಕಲೆಕ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ, ಸೀಜರ್ ಅನ್ನು ಮಾಡ್ತಾರೆ. ಅಲ್ಲಿ ಸಿಕ್ಕಿರುವಂತದ್ದು ಕೇವಲ ಏನಂದ್ರೆ ಮರದ ಕೊಂಬೆಗಳು, ಬಿದಿರಿನ ಕೋಲು, ಜೊತೆಗೆ ಏನೋ ಒಂದು ವಾಟರ್ ಬಾಟಲ್ ಆಗಲಿ, ನೈಲಾನ್ ಆಗಲಿ, ಈ ಥರದ ವಸ್ತುಗಳನ್ನು ಕಲೆಕ್ಟ್ ಮಾಡೋದ್ರಿಂದ ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂಥ ವಿಚಾರವನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ PSI ಅವರಿಗೆ ಗೊತ್ತಿದ್ದು ಕೂಡ ಅವರೆಲ್ಲ ಒಂದು ಕಡೆ ಇನ್ಸ್ಪೆಕ್ಟರ್ ಮತ್ತು PSI ಇಬ್ಬರು ಮಾತನಾಡಿಕೊಂಡು ಅನ್ನುವಂಥದ್ದು ಒಂದಿಷ್ಟು ವಿಚಾರಗಳನ್ನು ಅಂದರೆ PSI ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಚಾರನ ಉಲ್ಲೇಖವನ್ನು ಮಾಡುವ ಮೂಲಕ ಇವರಿಗೆ ಗೊತ್ತಿದ್ದು ಕೂಡ ಯಾಕೆ ತಡವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಕೆಲವರು ಅದರಲ್ಲಿ 3 ಐ ವಿಟ್ನೆಸ್ ಆಗಿ ಪೊಲೀಸರು ಕನ್ಸಿಡರ್ ಮಾಡಿರುವಂಥದ್ದು ಅಂದರೆ ಆ ಒಂದು ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಇಬ್ಬರು ಮತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಉತ್ತರ ಭಾರತದವನಾಗಿದ್ದು ಅವನಿಗೆ ಕನ್ನಡವೇ ಗೊತ್ತಿಲ್ಲ, ಆದರೂ ಕೂಡ ಆತನ ಹೇಳಿಕೆಯನ್ನು ಕನ್ನಡದಲ್ಲಿ ದಾಖಲಿಸಿಕೊಳ್ಳಲಾಗಿರುವಂಥದ್ದು ನೋಡಿದರೆ ಎಲ್ಲ ಒಂದು ಕಡೆ ಒಂದಷ್ಟು ಅನುಮಾನ ಹುಟ್ಟುತ್ತಾ ಇದೆ ಅನ್ನುವಂಥ ವಿಚಾರನೂ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗಿರುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ. ಅದರಲ್ಲಿ ವಿಶೇಷವಾಗಿ ರಿಕವರಿ ವಿಚಾರದಲ್ಲಿ ಅಂದರೆ 14 ದರ್ಶನ್ ಮನೆಗೆ ಕರ್ಕೊಂಡೋಗಿ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಒಂದಷ್ಟು ಬಟ್ಟೆ ಚಪ್ಪಲಿಗಳನ್ನೇನು ರಿಕವರಿ ಮಾಡಿದರೆ ಅಲ್ಲಿ ಇರುವಂತಹದ್ದು ಒಂದು ಮೇಜರ್ ಟ್ವಿಸ್ಟ್. ದರ್ಶನ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವತ್ತು ಚಪ್ಪಲಿಯನ್ನು ಧರಿಸಿದ್ರು ಅನ್ನುವಂಥ ಮಾಹಿತಿಗಳನ್ನು ಅವರ ಹೇಳಿಕೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಮನೆಗೆ ಹೋದ ನಂತರ ಅಲ್ಲಿ ಶೂವನ್ನು ರಿಕವರಿ ಮಾಡಲಾಗಿದೆ. ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ, ನಿಜಕ್ಕೂ ಅವತ್ತು ಏನು ದರ್ಶನ್ ಚಪ್ಪಲಿ ಧರಿಸಿದ್ದ, ಶೂ ಧರಿಸಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಪೊಲೀಸರಲ್ಲಿ ಒಂದು ಕಡೆ ಕುಕ್ಕಡಪ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ರೀತಿ ಎಲ್ಲ ಒಂದು ಕಡೆ ಏನೋ ಅರೇಬಿಯನ್ ನೈಟ್ಸ್ ಕಥೆಗಳನ್ನು ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಿ, ಆ ರೀತಿಯ ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು, ಕಥೆಯನ್ನು ಕಟ್ಟುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ಅವರ ಧರಿಸಿದಂಥ ಬಟ್ಟೆಯಲ್ಲಿ, ದರ್ಶನ್ ಧರಿಸಿದ ಬಟ್ಟೆಯಲ್ಲಿ ಕೂಡ ಕೆಲವೊಂದು ಜೀನ್ಸ್ ಪ್ಯಾಂಟ್ ಆಗಲಿ, ಬ್ಲೂ ಕಲರ್ಸ್ ಅಂದರೆ ಬ್ಲ್ಯಾಕ್ ನೆಕ್ ಇರೋ ಅಂದರೆ ಟೀ ಶರ್ಟ್ನನ್ನು ರಿಕವರಿ ಮಾಡಲಾಗಿದೆ. ಅದರಲ್ಲಿ ಕೂಡ ಬ್ಲಡ್ ಸ್ಟೈನ್ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಆ ಒಂದು ಬಟ್ಟೆಯನ್ನು 8 ಮನೆಗೆ ಹೋಗಿ ಅದನ್ನು ಬಿಚ್ಚಾಕಿದಂಥ ಬಟ್ಟೆಯನ್ನು 11 ತೊಳೆದು ಅದನ್ನು ಮನೆಯ ಮೇಲೆ ಒಣಗಾಕಿದ್ದಂಥ ಬಟ್ಟೆಯನ್ನು ರಿಕವರಿ ಮಾಡ್ಕೊಂಬಂದು ಆ ಬಟ್ಟೆಯಲ್ಲಿ ಯಾವ ರೀತಿಯಾಗಿ ಬ್ಲಡ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು, ಮತ್ತು ಆ ಬಟ್ಟೆಯನ್ನು ಯಾವ ಸೋಪಿಂದ ತೊಳೆದ್ರು, ಹೇಗೆ ತೊಳೆದ್ರು, ಈ ರೀತಿಯಾದಂಥ ಕಥೆಯನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡಿರುವಂಥದ್ದೇನಿದೆ ಇದು ಎಲ್ಲ ಒಂದು ಕಡೆ ಪೊಲೀಸರು ಹೇಳ್ತಾ ಇರುವಂಥ ಕತೆ ಅದು ಒಂದು ಸರಿಯಾದಂಥ ರೀತಿಯಲ್ಲಿಲ್ಲ, ಇಲ್ಲೋ ಎಲ್ಲವೂ ಕೂಡ ಒಂದಷ್ಟು ಕುಕ್ಕಡಪ್ ಸ್ಟೋರಿ ರೀತಿಯ ಕಾಣ್ತಾ ಇದೆ ಅನ್ನುವಂಥ ವಾದವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇದಕ್ಕೂ ಮೊದಲು ಒಂದಷ್ಟು ಏನು ಆರ್ಗ್ಯುಮೆಂಟನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ಅಂದರೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೇಲೆ ಒಂದಷ್ಟು ಅರಿಯಾಯುವಂಥ ಕೆಲಸಗಳನ್ನು ಕೂಡ ಮಾಡಲಾಯಿತು. ಇಲ್ಲ ಒಂದು ಕಡೆ ಈ ದಾಖಲಾದಂಥ FIR ಹಿಡಿದು ಮಹಜರ್ ಪ್ರತಿಗಳಾಗಲಿ, ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಂಥ ಪ್ರತಿ ಆಗಲಿ, ಅದರ ಜೊತೆಗೆ ಇನ್ನು ಬೇರೆ ಬೇರೆ FSL ರೀತಿ ಚಾರ್ಜ್ ಶೀಟು ಹೇಳಿಕೆ ಎಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು ನೋಡಿದ್ರೆ ಪೊಲೀಸರು ಯಾವ ರೀತಿ ಸೀಕ್ರೆಟ್ ಆಗಿ ತನಿಖೆಯನ್ನು ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಪಬ್ಲಿಸಿಟಿಗೋಸ್ಕರ ಮಾಡಿದಂತೆ ಕಂಡು ಬರ್ತಾ ಇರುವಂಥದ್ದು. ಇನ್ವೆಸ್ಟಿಗೇಷನಲ್ಲಿ ಒಂದು ಸೀಕ್ರೆಸಿ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡಿರುವಂಥ ರೀತಿ ಸರಿ ಇಲ್ಲ, ಸಾಕ್ಷಿಗಳನ್ನ ಕಲೆ ಹಾಕಿ ಮಾಡಲಾಗಂದ್ರೆ ಅದೆಲ್ಲವನ್ನು ಕೂಡ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಮತ್ತೆ ಪ್ರತ್ಯಕ್ಷದರ್ಶಿ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ತಾನೆ ಆತ ಹೇಳ್ತಾ ಇರುವಂಥದ್ದು ಅಂದರೆ ಅವತ್ತು ETO ಕಾರ್ ಮಧ್ಯಾಹ್ನ ಬಂತು, ಸಂಜೆ ಒಂದು ಬ್ಲಾಕ್ ಸ್ಕಾರ್ಪಿಯೋ ಬಂತು, ವೈಟ್ ಸ್ಕಾರ್ಪಿಯೋ ಬಂತು, ಒಂದು ಕೆಂಪು ಜೀಪ್ ಬಂತು, ಒಳಗೆ ಬಂದರು, ಹೊರಗೆ ಹೋದ್ರು, ಈ ರೀತಿಯಾದಂಥ ಹೇಳಿಕೆಗಳೇ ಇದೆ ಹೊರತು ಅಲ್ಲೆಲ್ಲೂ ಕೂಡ ದರ್ಶನ್ ಅಲ್ಲೇ ಮಾಡಿದ್ದಾರೆ, ರೇಣುಕಾ ಸ್ವಾಮಿನ ಇವರು ಹೊಡೆದಿದ್ದಾರೆ, ಇದು ಯಾವುದಕ್ಕೂ ಕೂಡ ಸಾಕ್ಷಿಗಳಿಲ್ಲ. ಈ ರೀತಿಯಾದಂಥ ಕಥೆಯನ್ನು ಕಟ್ಟುವ ಮೂಲಕ ದರ್ಶನ್ ಮೇಲೆ ಇವಂದ್ರೆ ವಿನಾಕಾರಣವಾಗಿ ಆರೋಪ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥ ದಾಟಿಯಲ್ಲಿ ಅಂದರೆ ವಾದವನ್ನು ಮಾಡ್ತಾ ಮುಂದೆ ಹೋಗ್ತಾರೆ. ಆದರೆ ಈ ಒಂದು ಆರ್ಗ್ಯುಮೆಂಟ್ ಇದೆ ಅದು ಇನ್ಕಂಪ್ಲೀಟ್ ಆಗಿರುವಂಥದ್ದು, ಕೇವಲ ಒಂದಷ್ಟು ಮಹಜರ್ ಪ್ರತಿ ಮತ್ತು ದರ್ಶನ್ ಹೇಳಿಕೆ ಮತ್ತು ಇತರರ ಹೇಳಿಕೆಯನ್ನು ಉಲ್ಲೇಖವನ್ನು ಮಾಡಿ ಆ ಒಂದು ಹೇಳಿಕೆಯಲ್ಲಿ ಇರುವಂಥ ತಪ್ಪುಗಳನ್ನು ಹುಡುಕಿ ಅವರು ಒಂದಷ್ಟು ಏನೋ
ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಮುಂದಾಗಿದ್ರು. ಸುಮಾರು 1-1.5 ಗಂಟೆಗಳ ಕಾಲ ಆರ್ಗ್ಯುಮೆಂಟ್ ಮಾಡಿದಂತಹ ಸಿ ವಿ ನಾಗೇಶ್ ಅವರು ಇನ್ನೂ ಒಂದಷ್ಟು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಮಗೆ ಇದೆ, ಹಾಗಾಗಿ ಸಮಯಾವಕಾಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿರುವಂತಹದ್ದು ಕೇವಲ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಸೇರಿದಂತೆ ವಿನಯ್ ನಾಗರಾಜ್ ಇನ್ನೂ ಒಟ್ಟು 7 ಜನರ ಅರ್ಜಿಗಳು ಬಾಕಿ ಇರುವಂತಹದ್ದು. ಆ ಅರ್ಜಿಗಳ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕಿದ್ದಾರೆ. ನಾಳೆಯೂ ಕೂಡ ಸಿ ವಿ ನಾಗೇಶ್ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನೇ ಒಂದಷ್ಟು ಗುರಿಯಾಗಿಸಿಕೊಂಡು ಒಂದಷ್ಟು ತಪ್ಪುಗಳನ್ನು ಹುಡುಕಿ ಎತ್ತಿ ತೋರಿಸುವಂತಹ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಈ ರೀತಿಯಾದಂತಹ ಒಂದೊಂದು ವಿಚಾರಣೆ ಇಟ್ಕೊಂಡು ಪೊಲೀಸರು ಕುಕ್ಕಡ್ ಅಪ್ ಸ್ಟೋರಿ, ಇದರಲ್ಲಿ ಏನು ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ, ದರ್ಶನ್ ಪಾತ್ರ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಕೂಡ SPP ಪ್ರಸನ್ನ ಕುಮಾರ್ ಅವರು ಎದ್ದು ನಿಂತು ಇದೆಲ್ಲದಕ್ಕೂ ನಮ್ಮ ಬಳಿ ಉತ್ತರ ಇದೆ, ನಾ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದೇನಿದೆ. ಪೊಲೀಸರು ಈ ಆರೋಪಗಳಿಗೆ ಒಂದು ದಿಟ್ಟವಾದ ಉತ್ತರವನ್ನು ಕೊಡಲಿಕ್ಕೆ ಒಂದಷ್ಟು ರೀತಿಯಾದಂಥ ತಯಾರಿಗಳನ್ನು ನಡೆಸಿಕೊಂಡಂತೆ ಕಾಣ್ತಾ ಇರುವಂಥದ್ದು. ನಾಳೆ ಕೂಡ ವಿಚಾರಣೆ ಮುಂದುವರಿಯುತ್ತೆ. ನಾಳೆಯೇ ವಿಚಾರಣೆ ಮುಗಿಯುವಂಥದ್ದು ಕೂಡ ಒಂದಷ್ಟು ಅನುಮಾನ ಇರುವಂಥದ್ದು, ಯಾಕೆಂದರೆ ಸಿ ವಿ ನಾಗೇಶ್ ಅವರ ವಾದ ಮುಕ್ತಾಯ ಆಗಿ ಅದಾದ ನಂತರ ಇನ್ನು ಇತರ ಉಳಿದ ಆರೋಪಿಗಳ ಆರ್ಗ್ಯುಮೆಂಟ್ ಮುಕ್ತಾದ ನಂತರ 7 ಜನ ಆರೋಪಿಗಳಿಗೆ ಒಟ್ಟಿಗೆ ನಾನು ಆರ್ಗ್ಯುಮೆಂಟನ್ನು ಮಾಡ್ತೇನೆ ಅಂತೇಳಿ SPP ಪ್ರಸನ್ನ ಕುಮಾರ್ ಹೇಳಿರೋದ್ರಿಂದ ನಾಳೆಯ ಮುಕ್ತಾಯ ಆಗುವಂಥ ಸಾಧ್ಯತೆಗಳು ಕಡಿಮೆ. ಮುಂದಿನ ವಾರದಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆದೇಶ ಹೊರಗೆ ಬರುವಂತಹ ಸಾಧ್ಯತೆಗಳಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.